ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 73.01% ಫಲಿತಾಂಶ. ಶಿರಾ ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶ 2019. ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿಗಳು 3975. ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು 2902. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದವರು 1073. ಶೇಕಡಾ ಫಲಿತಾಂಶ 73.01. ಶಿರಾ ತಾಲೂಕಿನಲ್ಲಿ 2019 ಶೇಕಡಾ 100%ಗೆ ಫಲಿತಾಂಶ ಪಡೆದ ಶಾಲೆಗಳು: ಸರ್ಕಾರಿ ಪ್ರೌಢಶಾಲೆ ದೊಡ್ಡಬಾಣಗೆರೆ, ಮುರಾರ್ಜಿ ಎಸ್ಸಿ ವಸತಿ ಶಾಲೆ ಸಿರಾ, ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ ಬುಕ್ಕಪಟ್ಟಣ, ಅರುಣೋದಯ ಹೈಸ್ಕೂಲ್ ಲಕ್ನಳ್ಳಿ. ಶಿರಾ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು: ಚೈತ್ರಾ ಎನ್ 618, ಶೇಕಡಾ 98.88, ಲಿಟಲ್ ರೋಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬರ್ಗೂರು. ಶಮಂತ್ ಎಸ್ 617, ಶೇಕಡಾ 98.72, ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ ಸಿರಾ. ಐಶ್ವರ್ಯ ಬಿಜಿ 616, ಶೇಕಡಾ 98.56, ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ನ ವಿದ್ಯಾರ್ಥಿನಿ. ಶಿರಾ ನಗರದಲ್ಲಿರುವ ಸ್ಪಂದನ ಸ್ಫೂರ್ತಿ ಫೈನಾನ್ಷಿಯಲ್ ಲಿಮಿಟೆಡ್ ಬ್ಯಾಂಕ್ನ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಹಕರು. ಗ್ರಾಹಕರ ನೆರವಿಗೆ ನಿಂತ ಕರವೇ ಕಾರ್ಯಕರ್ತರು. ಶಿರಾ ನಗರದಲ್ಲಿರುವ ಸ್ಪಂದನ ಸ್ಫೂರ್ತಿ ಫೈನಾನ್ಷಿಯಲ್ ಲಿಮಿಟೆಡ್ ಬ್ಯಾಂಕ್ನಿಂದ ತಾಲೂಕಿನಾದ್ಯಂತ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಜನರು ಸಾಲವನ್ನು ಪಡೆದು 14 ವರ್ಷಗಳಿಂದ ತೀರುವಳಿ ಮಾಡಿಕೊಂಡು ಬಂದಿದ್ದಾರೆ. ಸಾಲ ಪಡೆದ ಮಹಿಳೆಯ ಗಂಡ ಮರಣ ಹೊಂದಿದರೆ ಮುಂದಿನ ಬಾಕಿ ಕಂತುಗಳನ್ನು ಕಟ್ಟಬೇಕಿಲ್ಲ. ಗಂಡ ಸತ್ತು 2 ವರ್ಷವಾದರೂ ಸಹ ಬ್ಯಾಂಕ್ನವರು ಸಾಲ ತೀರುವಳಿ ಮಾಡದೇ ಇರುವುದರಿಂದ, ಸಿಬಿಲ್ನಲ್ಲಿ ಬಾಕಿ ಪಾವತಿ ತೋರಿಸುತ್ತಿರುವುದರಿಂದ ಬೇರೆ ಕಡೆ ಸಾಲ ನೀಡುವುದಿಲ್ಲ, ನಮ್ಮ ಜೀವನಕ್ಕೆ ತೊಂದರೆಯಾಗಿದೆ ಎಂದು ಮಹಿಳೆಯರು ಬ್ಯಾಂಕಿನ ಮುಂದೆ ಕಣ್ಣೀರು ಹಾಕುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. 1 ತಿಂಗಳ ಹಿಂದೆಯೇ ಸಾಲಕ್ಕೆ ಅರ್ಜಿ ಸಲ್ಲಿಸಿದರೂ ಸಹ ಈಗ ಸಾಲ ಮಂಜೂರಾಗುತ್ತಿದೆ ಎಂದು ಸಬೂಬು ಹೇಳುತ್ತಿರುವುದರಿಂದ ಇಲ್ಲೂ ಸಾಲ ಸಿಗದೆ ಬೇರೆ ಕಡೆಯೂ ಸಹ ಸಿಗದೆ ಪರದಾಡುವ ಪರಿಸ್ಥಿತಿಗೆ ಬಂದ ಗ್ರಾಹಕರು, ನನಗೆ ನಿಮ್ಮ ಸಾಲ ಬೇಡ, ನಾನು ಕೊಟ್ಟ ದಾಖಲಾತಿಗಳನ್ನು ವಾಪಸ್ಸು ನೀಡಿ ಎಂದು ಆಕ್ರೋಶದಿಂದ ಮ್ಯಾನೇಜರ್ನೊಡನೆ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷರಾದ ವಿನಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಬಾಬು, ದಾದು, ಹರಿಪ್ರಸಾದ್, ತೇಜು ಮುಂತಾದವರು ಉಪಸ್ಥಿತರಿದ್ದರು. ನೀವು 7 ಜನ ಇಲ್ಲಿ ಕದ್ದು 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 ತಗೊಂಡು ನಾನು ಕೊಡ್ತಾ ಇದ್ದೆ, ಅರ್ಥ ಆಯ್ತಾ? ಅದಕ್ಕೆ ನೀವು ಹೇಳ್ತಾರೆ ತಂಬಳ ಕೊಟ್ಟು ಇಲ್ಲಿ ಇಟ್ಕೊಳ್ಳೋದು, ನೀಟಾಗಿ ಕದ್ದಿಸ್ಬಿಟ್ಟು ಅವ್ನು ಬೆನಿಫಿಟ್ ಮಾಡ್ಕೊಟ್ಬಿಡ್ತೀರ, ಇಲ್ಲ ಅಮ್ಮ ಇದ್ರೆಲ್ಲ ಬಲಿ ಆಗ್ತಾರೆ. ನಾಳೆ ಇಂಥ ಸ್ಪಂದನ ಅಂತ ಗೊತ್ತಾ, ಸ್ಪಂದನ ಏನು ಅಂತ ಎಂತ ಸೌಮ್ಯವಾಗಿ ಹೆಸರು ಇಟ್ಕೊಂಡು ಹೆಣ್ಮಕ್ಳೆಲ್ಲ ಅಳಿಸ್ತೀರಿ ಅವ್ರೆ, ನಾಳೆ ಬಾ ನಾಡದ್ ಬಾ ಅಂತ ಅರ್ಜಿ ತಗೋಬಾರ್ದು. ನೀವು ಹೇಳ್ಬೇಕು ಇಲ್ಲ ಬೆಂಗಳೂರು ಬಂದಿದ್ರೆ ಬರ್ತಿಲ್ಲ, ಸರಿನಾ? ಮತ್ತೆ ಮೊದಲು ಅರ್ಜಿ ಹಾಕ್ಬಿಟ್ರೆ 10 ವರ್ಷದಿಂದ ಯಾವ ಆಧಾರ ಕೊಡಿದ್ರೆ ಅದೇ ಕೊಡ್ಬೇಕು. ಈಗ 3 ಆಧಾರ ಕೊಡಿದ್ದಾರೆ, 2 3, ಅದರಿಂದ ಪ್ರಾಬ್ಲಮ್ ಅವರು ಅಬ್ಸರ್ವ್ ಮಾಡ್ಕೊಂಡ್ರೆ ಲೇಟ್ ಆಗ್ತದೆ, 15 ದಿನಕ್ಕೆ 14 ಆಗ್ತದೆ. ಅದರಲ್ಲಿ ಮಿಂಗಲ್ ಆಗಿದೆಯಾ? ಮಿಂಗಲ್ ಆಗಿದೆ ಸರ್. ಅದಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಸರ್. ಅಗ್ರಿಮೆಂಟ್ ಶೋ ಮಾಡ್ತಾರೆ ಅವರು? ಇಲ್ಲ, ಅಗ್ರಿಮೆಂಟ್ ಇಲ್ಲ, ಲೇಯಪ್ ಆಗಿರೋದಕ್ಕೆ ಅದು ಫಿಟ್ಸ್ ಕಂಪ್ನಿ ಅವರು ಇವರು ಬರ್ಜಾಗಿರ್ತಾರೆ. ಫಿಟ್ಸ್ ಕಂಪ್ನಿ ಅಲ್ಲ, ಅಭಿರಾಮ್ ಅಭಿರಾಮ್ ಅಂತ. ಅದು ಆಂಧ್ರದ್ದು, ಅದು ಹೈದರಾಬಾದ್ ಇದೆ ಸರ್. ಏನಕ್ಕೆ ಫ್ರಿಡ್ಜ್ ಇಟ್ಟಿದ್ದಾರೆ ನೀವು? ಡೈರೆಕ್ಟ್ ಸೇಲ್ ಅಥವಾ ಇನ್ಸ್ಟಾಲ್ಮೆಂಟ್? ಒಂದು 14 ಕಟ್ಕೊಂಡೆ ಇಲ್ಲ, ನಾ 520 ರೂಪಾಯಿ ತಂದು 400 ರೂಪಾಯಿ. ಎಷ್ಟು ಸರ್ ಫ್ರಿಡ್ಜ್ ಅದು? 15 ಸಾವಿರ. ಮಾರ್ಕೆಟ್ ಕಾಸ್ಟ್? ಮಾರ್ಕೆಟ್ ಇಲ್ಲ, ಅದು ಟೋಟಲ್ ಪ್ರೈಸ್ ಎಲ್ಲ ಅಲ್ಲಿಂದನೇ ಬರ್ತೈತೆ. ಅಷ್ಟು ಅಮೌಂಟ್ ನಾವು ಬೇಕಂದ್ರೆ ಕೇಳಿ ರೂಲ್ಸ್ ಹೇಳಿ
ಮಾಡ್ಕೊತೀವಿ, 2 ವರ್ಷ ಗ್ಯಾರಂಟಿ ಏನಾದ್ರು ಇದ್ರೂ ನಮ್ದು ರೆಡಿ ಮಾಡ್ಬಿಡ್ತೀವಿ. ಅಮೌಂಟ್ ಎಷ್ಟು ಕಟ್ಬೇಕು ಫಸ್ಟ್? ಫಸ್ಟ್ ಏನು ಕಟ್ಟಂಗಿಲ್ಲ, 400 ರೂಪಾಯಿ 2 ಕಂತು ಕಟ್ಬೇಕು ಅಷ್ಟೇ. ಎರಡು ವರ್ಷ ಆದ್ರೂ ನಿಮ್ದು ಸಾಲದ ಅಮೌಂಟ್ ಕ್ಲಿಯರ್ ಮಾಡಿಲ್ಲ. ಕ್ಲಿಯರ್ ಮಾಡಿಲ್ಲ ಸರ್, ಇನ್ನ ಕಟ್ಬೇಕು ಅಂತ ಹೇಳ್ತಲೇ ಇದಾರೆ. ನಾವ್ ಅದಕ್ಕೆ ಇವತ್ತು ಏನ್ ಹೇಳ್ತಾರೆ, ನಮ್ಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಲ್ಲ ಅವತ್ತಿಂದ ಅವ್ರು ಸಾಲ ಕಟ್ಟಿಸ್ಕೋಬಾರ್ದು. ನಮ್ ಸಾಲಕ್ ಅವ್ರು ಕಟ್ರಿ ಕಟ್ರಿ ಅಂತ ಹೇಳ್ ಕಟ್ಟಿಸ್ಕಂತಿಲ್ಲ, ಕಟ್ರಿ ನೋಟಿಸ್ ಕೊಟ್ಟಿದ್ದಾರೆ. ಕಟ್ರಿ ಅದೇ ನಾವು ಕೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕು? ನೋಟಿಸ್ ಬಂದಿರೋದು ನಿಮ್ಗೆ ಕಟ್ಟಿಲ್ಲ ಅಂತ. ಕಟ್ಟಂಗಿಲ್ಲ, ನೀನು ನಿಮ್ಮ ಯಜಮಾನ್ ಡೆತ್ ಆಗಿದಾರಲ್ಲ, ಡೆತ್ ಸರ್ಟಿಫಿಕೇಟ್ ಇನ್ಶೂರೆನ್ಸ್ ಕಟ್ಕೊಂಡಿರ್ತಾರೆ, ಅಮೌಂಟ್ ಇಟ್ಕೊಂಡಿರ್ತಾರೆ, ಮತ್ತೆ ನೋಟಿಸ್ ಕೊಟ್ಟು ಕಳ್ಸ್ತೀನಿ. ಇವಾಗ ಅದನ್ನ ಏನ್ ಮಾಡಿರಿ, ಬಂದ್ ಕಟ್ಟಿವಾ ಇಷ್ಟಿನಿಗೆ ದುಡ್ಡು ಬರುತ್ತೆ ಅಂತಂದು ನಮ್ಮ ಹತ್ರನೇ ಇದ್ರೆ ಸ್ಟಾಪ್ ತರ್ಸಿ ಸ್ಟಾಪ್ ಇಲ್ಲದೆ ಸೈನ್ ಹಾಕಿಸ್ಕೊಂಡು ಇನ್ನಾದ್ರು ಪುಟ್ಟ ಮರಮ್ಮರು ಅವ್ರು ನಮ್ಗೆ ಒಂದು ತಿಂಗಳು ಮುಂಚೆ ಆಗಲ್ಲ, ಅವ್ರಾದ್ರೂ ನಮಗೆ ಸೈನ್ ಹಾಕ್ಸ್ಕೊಂಡು ನಮ್ಮ ಹತ್ರ ಆಗ್ತಾನೆ ತಿಳಿದು ಬರ್ರಿ ಅಂತ. ಇಲ್ಲವ ನೀವು ಕ್ಲಿಯರ್ ಆಗಿತ್ತು ಹಂಗಿಂಗೆ ಅಂತ ಬಿಡಿಸ್ಕೊಂಡ್ರೆ ಇವಾಗ ಕೊಟ್ರಿ ಅಂತ ಅಂದ್ರೆ ನಿಮ್ಮ ಮನೆ ಓದಿದ ಕಟ್ಬೇಕು ಅಂತ. ಅದಕ್ಕೆ ಇವತ್ತು ಬಂದು ಅದೇನಂತ ಕ್ಲಿಯರ್ ನಿಮಗೆ ಬ್ಯಾಂಕಿಗೆ ಸುಮಾರು ಅಂದ್ರೆ 5 ಸತಿ ಡಾಕ್ಯುಮೆಂಟ್ಗೆ ಕೊಟ್ಟಿದ್ದೀವಿ. ಇವ್ರು ಏನ್ ಹೇಳ್ತಾರೆ, ಕೊಟ್ರಿ ಸಾಲ ಐತೆ ನಿಮ್ಮ ಅಂತ ಹೇಳ್ತಾರೆ. ಕಟ್ಟಂಗಿಲ್ಲ ಅಂತ ಹೇಳ್ಬೇಕಾಯ್ತು. ಅದಕ್ಕೆ ಇಲ್ಲಿಗೆಲ್ಲ ನಾವು ಫೋನ್ ಮಾಡಿ ಹೇಳಿದಿವಲ್ಲ, ಇವ್ರು ಅದನ್ನ ಕೇಳ್ತಾ ಇಲ್ಲ. ನಮ್ಗೆ ಇರ್ಬೋದು ಸಾಲ ಸಂಬಂಧ ಬ್ಯಾಂಕ್ ತೋರಿಸ್ತಾ ಇದ್ದೆ, ನೀವು ಬೇರೆ ಕಡೆ ಲೋನ್ ತಗೋಣಕ್ ಆಗಲ್ಲ, ಮತ್ತೆ ಲಾಯರ್ ನೋಟಿಸ್ ಬೇರೆ ಕಳ್ಸಿದ್ರೆ. ನಿಮ್ದು ಯಾವ್ರಮ್ಮ? ನಿಮ್ಮ ಯಜಮಾನ ಯಾವಾಗ ತಗೊಂಡು ಎಷ್ಟು ವರ್ಷ ಆಯ್ತು? ಇವರು ನಾವು ಒಂದೇ ಬ್ಯಾಚ್ನಾಗೆ ಎಷ್ಟು ಎಷ್ಟು ಲೋನ್ ತಗೊಂಡಿದ್ದ? 20,000. ಎಷ್ಟು ಕಂತು ಕಟ್ಟಿದ್ರು? ಇಲ್ಲಿ ಹೇಳ ಪರವಾಗಿಲ್ಲ, ಅಂದಾಜ ಹೇಳಮ್ಮ, ಅಂದಾಜ ಹೇಳ. ಪ್ರಾಣಿಂಶ ಮಾಡ್ತೀರಾ ಎದ್ದಳಕಾಗಲ್ಲ, ಮೊನ್ನೆ ಈ ಸತ್ ನಮ್ ಬೆಂಕಿ ಕಿಕ್ಕಿದ್ರೆ ದುಡ್ಡು ಕೊಟ್ಟರೆ ಅಂತೀರ ಅಂತಿದ್ವಿ. ಅವಾಗ ನಮ್ ಚಂದರ ಎಲ್ಲ ಹಾಕೊಂಡು ಕಟ್ಟಿರು ನಂದ್ರೆದ್ದಳಕಾಗ ನಾನು ಬಂದು 3 ತಿಂಗಳಾಗಿರೋದು, ಅದು ನಡೀತಿದ್ದು 2016. ಅಲ್ಲ 16 ಅವ್ರಿಗೆ ಕಟ್ರಿ ಅಂತಾರೆ, ಲಾಯರ್ ನೋಟಿಸ್ ಇಲ್ಲ, ಅವ್ರದ್ದು ಅಮೌಂಟ್ ಸ್ಟಾಪ್ ಆಗಿದೆ. ಅಲ್ಲ ಲಾಯರ್ ನೋಟಿಸ್ ಕಳ್ಸಿದ್ದು ಆರ್ತಿ ಅದು 2016 ಕಳಿಸಿರೋದು. ನಾನು ನೆನ್ನೆ ಇನ್ಫಾರ್ಮ್ ಮಾಡಿದ್ದಾರೆ ಅವ್ರು, ಸರಿನಾ? ಮೊನ್ನೆ ಇನ್ಫಾರ್ಮ್ ಮಾಡಿ ನಾನು ಮಾಡ್ಕೊಡ್ತೀವಿ ಅದೇನಾಗಿದೆ. ಒಂದು ಕಂತೇನ ಕಟ್ಟಿರೋದು ನೋಡಿ, ನಾವು ಕನ್ವೀಸ್ ಮಾಡ್ಕೊಡ್ತೀವಿ. ಏನ್ ಕಟ್ಟಿರ್ತಾರಲ್ಲ, 40,000 ಲೋನ್ ಕಟ್ಟಿದ್ರೆ 40,000 ಲೋನ್ ಮನ್ನ ಆಗುತ್ತೆ. ಅದರಲ್ಲಿ ಏನಾದ್ರು ಕಟ್ಟಿದ್ರೆ, ಈಗ 10,000 ಕಟ್ಟಿರ್ತಾರೆ ಅನ್ಕೊಂಡ್ರೆ 10,000 ಅವ್ರು ವಾಪಸ್ ಕೊಡ್ಬೇಕು. 10,000 ಅಕೌಂಟ್ ಹೋಗ್ಬೇಕು. ಇನ್ಶೂರೆನ್ಸ್ ಹೆಂಗಿಲ್ಲ, 40,000 ರೂಪಾಯಿ ಲೋನ್ ತಗೊಂಡೋಗ್ತಿದ್ರೆ ಅಂದ್ರೆ ಅದ್ರಲ್ಲಿ 20,000 ರೂಪಾಯಿ ಅಮೌಂಟ್ ಕಟ್ಟಿದ್ರೆ ಅಂದ್ರೆ 20,000 ರೂಪಾಯಿ ಅಮೌಂಟ್ ವಾಪಸ್ ಮಾಡ್ತಾರೆ. ಎಷ್ಟು ಕಟ್ಟಬೇಕು ಅಷ್ಟು ಡೆತ್ ಆದ್ರೆ ಸ್ಟಾಪ್ ಮಾಡ್ತೀವಿ ನಾವು. ಅದೇ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕ್ಲೈಮ್ ಆಗಲಿ ಎಷ್ಟು ದಿನ ಬೇಕು? ಎಷ್ಟು ದಿನ ಬೇಕು? ಎಷ್ಟು ದಿನ ಟೈಮ್ ಬೇಕು? ಈಗ ಕ್ಲೈಮ್ ಆಗಲಿಕ್ಕೆ 2 ವರ್ಷ ಆಗಿದೆ, 2 ವರ್ಷ ಆಗಿದೆ, 2 ವರ್ಷ ಆಯ್ತಲ್ಲ ಸರ್, ಯಾಕೆ ಕೊಟ್ಟಿಲ್ಲ ಇದುವರೆಗೂ?
ಅದು 2016 16 ಬೇಡ ಬಿಡ್ರಿ ಈಗ 7 ತಿಂಗಳು ಕಂದ್ ಕಟ ಸ್ಟಾಪ್ ಆಗಿದೆ ಅಮೌಂಟ್ ಮಾತ್ರ ಬರಬೇಕು ಡೆಸ್ಟ್ ಕೊಟ್ಟಿಲ್ಲ ಅವ್ರು ಕೊಡೋರು ಹತ್ತು ಜನ ಸರ್ವಿಸ್ ಅಂತ ಹೋಗೋದು ಅಲ್ಲಿ ಲೋನ್ ತಗೊಂಡೋಗ್ತಿದ್ರು ಬರೋರು ಅಂದ್ರೆ ಬಡವರಿರ್ತಾರಲ್ಲ ಒಬ್ರು ಲೇಟ್ ಇರ್ತಾರೆ ಹತ್ತು ಜನಕ್ಕೆ ಇವ್ರಲ್ಲಿ ಸೈನ್ ಮಾಡ್ಸೋದು ಅಲ್ಲಿ ನಿಮ್ ಲೋನ್ ಬಂದಿಲ್ಲ ಮತ್ತೆ ಕೊಡ್ತೀನಿ ಅಂತೇಳಿ ತಗೊಂಡೋಗ್ತಿದ್ರು ಆದ್ರಿಂದ ಅವ್ರ ಅಮೌಂಟ್ ಅವ್ರಿಗೆ ಸೇರ್ಬೇಕಂತ ನೆಫ್ಟ್ ಪ್ರೊಸೆಸ್ ಮಾಡ್ತಿದ್ವಿ ಒಬ್ರ ಅಮೌಂಟ್ ಅವ್ರು ಸೇರ್ಬಾರ್ದಂತ ಹಾಗೆ ಏನ್ ಮಾಡ್ತೀವಿ ಗ್ರೂಪ್ ಲೇಟ್ ಇರ್ತಾರೆ ಈಗ ನನಗೆ 10,000 ರೂಪಾಯಿ ಕಮಿಷನ್ ಸಿಕ್ಕಿಲ್ಲ ಅಂತ ಅವ್ರು ಬಂದು ಸ್ವಲ್ಪ ಪೋಸ್ಟ್ ಮಾಡ್ತಿದ್ದಾರೆ ಸರ್ ಅದು ಅಕೌಂಟ್ ಟೈಪ್ ಕೊಡಿ ನಮ್ಗೆ ಇದ್ಬಿಡಿ ಅಂತ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೇ ಅವ್ರ ಅಮೌಂಟ್ ಇಬ್ಬರದ ಅಂದ್ರೆ ಸ್ವಲ್ಪ ಆಧಾರ್ ಕಾರ್ಡ್ ಮಿಸ್ಟೇಕ್ ಇರ್ತೈತೆ ಅಂದ್ರೆ ಅವ್ರ ಯಜಮಾನ್ ಹೆಸರು ಮಿಸ್ ಮ್ಯಾಚ್ ಇರ್ತೈತೆ ಆದ್ರೆ ವಾರ ಹೆಚ್ಚಿಕೊಂಡ್ರೆ ಕಂಪಸ ಬಂದೇ ಬಂದ ಅಕಡೆ ಶೋ ಮಾಡಿ ಸರ್ ನಮ್ಮದು 2 ವರ್ಷ ಆಗಿದೆ ಡೆತ್ ಇರೋದು ಸರ್ ಡೆತ್ ಆಗಿ 2 ರೂಪಾಯಿ ಆಗಿದೆ ಅವ್ರು ಕೊಟ್ಟರು ನಿಮ್ಗೆ ಅಂದ್ರೆ ಅವ್ರು ಇವಾಗ ಇನ್ಫಾರ್ಮ್ ಮಾಡಿದ್ರು ಸರ್ ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟರೆ ಚೆಕ್ ಮಾಡ್ತೀವಿ ನಾವು ಏನಾಗಿದೆ ಅಂತ ಆಧಾರ್ ಕಾರ್ಡ್ ಪ್ರೊಸೀಜರ್ ಇಲ್ಲ ಸರ್ ಈಗ ಡಾಕ್ಯುಮೆಂಟ್ ಕೊಟ್ರೆ ಒಂದು ಅಕ್ಲೈನ್ಮೆಂಟ್ ಕೊಡಲ್ವಾ ನೀವು ಕೊಡ್ತೀವಿ ಮತ್ತೆ ಅದು ಕೊಡ್ಬೇಕಾಯ್ತು ಒಬ್ಬೊಬ್ರು ಮ್ಯಾನೇಜರ್ 3 ತಿಂಗಳು ಲೋನ್ ಕೊಡ್ಬೇಕಂದ್ರೆ ಅಕ್ಲೈನ್ಮೆಂಟ್ ಲೋನ್ ಕಾರ್ಡ್ ಕೊಡ್ತೀವಿ ಸರ್ ಇವಾಗ ಡೆತ್ ಸರ್ಟಿಫಿಕೇಟ್ ಇವರೆಲ್ಲ ಇದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದಾರಲ್ಲ ನೀವು ಅಕ್ಲೈನ್ಮೆಂಟ್ ಕೊಡ್ಬೇಕು ನೀವು ಚೇಂಜ್ ಆಗ್ತೀರಾ ನನಗೆ ಗೊತ್ತಿಲ್ಲ ನನಗೆ ಲೋನ್ ಕಾರ್ಡ್ ಕೊಡ್ತಾರೆ ಸೇವ್ ಮಾಡ್ಕೊಡ್ತೀನಿ ಡೆತ್ ಕಾರ್ಡ್ ಇಶ್ಯೂ ಅಂತ ಡೆತ್ ಕಾರ್ಡ್ ರಾತ್ರಿಗೆ ಫೋನ್ ಮಾಡಿ ಸರ್ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ನೈಟ್ 11:30 ಹತ್ತು ಬರ್ತಾರೆ ಸಾಲಕ್ಕೆ ಅವ್ರು ಲೋನೇ ಕೊಟ್ಟಿಲ್ಲ ಸರ್ ಸೇವಿಂಗ್ ಅರ್ಜಿ ಅಂದ್ರೆ ಅರ್ಜಿ ಎಂಟ್ರಿ ಮಾಡಕ್ಕೆ ಎಂಟ್ರಿ ಮಾಡಬೇಕಾಗುತ್ತೆ ಬೆಳಿಗ್ಗೆ 6 ಗಂಟೆ ಹೋದ್ರೆ ನೈಟ್ 10 ಗಂಟೆ ಕಲೆಕ್ಷನ್ ಬರ್ತದೆ ನೀವೇ ಮಾಡ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆ ಹೋದ್ರೆ ಒಂದೇ ದಿನಕ್ಕೆ 8,000 ರೂಪಾಯಿ ಸರಿ ಬೆಳಿಗ್ಗೆ 6 ಗಂಟೆ ಹೋದ್ರೆ ನೈಟ್ 10 ಗಂಟೆವರೆಗೂ ಇರ್ತಾರೆ ಅವ್ರು ಸರಿನಾ ಅದು ಬಿಜೆಪಿ ಇದ್ರು ಕೇಳೋದಿಲ್ಲ ಅವ್ರು ಏನಿಲ್ಲ ಅವ್ರು ಗೊತ್ತಾಗ್ತಾರೆ ನಾಯಿ ಬಿಸಾಕ್ತಾರೆ ಕೆನರಾ ಬ್ಯಾಂಕ್ ಅಥವಾ ಇನ್ನೊಂದು ತಂದ್ಕೊಟ್ಟೆ ಇವಾಗ ಓಡಾಡ್ತಿದ್ದೀನಿ ನಾನು ಇವತ್ತು ನಾಳೆ ಕೊಡ್ತೀನಿ ಅಂತ ಇವತ್ತು ಲೋನ್ ಬೇಕು ನನಗೆ ಅಷ್ಟೇ ಇವರು ಡಿಲಿವರಿ ಆಗಿದ್ದಿಲ್ಲ ಬಂದು ಸೈನ್ ಹಾಕಿರೋದು ಇವ್ರಿಗೂ ಇವತ್ತು ನಾಳೆ ಇಲ್ಲಿ ಬಂದೈತೆ ಅಮೌಂಟ್ ಅಂತಾರೆ ಅಲ್ಲಿ ಲೋನ್ ಬಂದಿಲ್ಲ ಚೆನ್ನಾಗತ್ತಪ್ಪ ಬುಕ್ ಹಾಕಿಲ್ಲ ಅವರು ಬಂದಿಲ್ಲ ಅಂತ
ಲೋನ್ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯ? ಯಾರು ಲೋನ್ ಕೊಡಲ್ಲ ಅಂದ್ರೆ ಇದೀಗ ಓಡಾಡಿದ್ರು ನೀವು 15-20 ಸಾವಿರ ದುಡ್ಡು ಕಚ್ಚಾಗಿ ನಂಗೆ ಕೊಡ್ಬೇಕು, ಇಲ್ಲ ನಮ್ಮ ಮನೆ ಬೀಗ ಹಾಕ್ತಾ ಸಾಲ ಮಾಡಿರೋ. ಹಾ, ಊರ್ ಬಿಡ್ತೀನಿ ಅಷ್ಟೇ. ಒಂಬತ್ತು ದಿನ ಆಯ್ತು ಕೊಡ್ತೀವಿ ಎಂಬ ಇದೆ. ನಿನ್ನೆ ಏನ್ ಹೇಳಿರು? ಮೂರ್ ಸಲ ಓಡಾಡ್ಸಿದ್ರು, ಮೂರ್ ಸಲ ಓಡಾಡ್ಸಿದ್ರು. ನಾನೇ ಬಂದು ಕೊಡ್ತೀನಿ ಹೇಳಿ ಯಾಕೆ ಆಗಿಲ್ಲ ಅಂತ. ಆಯ್ತು, ನೀವೇ ಬಂದು ಕೊಡ್ತೀರಿ ಸರ್. ಅಲ್ಲಿ ಫೋನ್ ರಿಸೀವ್ ಮಾಡ್ತೀವಿ, ಫೋನ್ ರಿಸೀವ್ ಮಾಡಲಿ ಅವರು. ನೀವು ರಿಸೀವ್ ಮಾಡಲ್ಲ, ನೀವು ಫೋನ್ ಮಾಡಿದ್ರೆ ಓಕೆ ಅಂತ ನಾವು ಅದೇ ಇದು ಮಾಡಿ. ಬಂದಿಲ್ಲ ಕಣಪ್ಪ, ನಾವೇನ್ ಮಾಡಲ್ಲ. ಬೆಳಿಗ್ಗೆ ಬಂದು ಫೋನ್ ಮಾಡೋವತ್ತೆ 11 ಗಂಟೆಗೆ ಕೊಡ್ತೀನಿ ಅಂದರು. ನಾನೆಲ್ಲ ಇದ್ದೀನಿ ಕೊಡ್ತೀನಿ ಇವತ್ತು ಅಂತಂದು ಏನೋ ಒಂಥರ ದಿಕ್ಕರ ಮಾತಾಡ್ತಾರೆ. ನಮಗೆ ಬಂಡವಾಳ ಕೇಳ್ತಾ ಅವರು ದಾನ ಕೊಟ್ಟಿದ್ಯಾಕ್ಯುಮೆಂಟ್ ಸಿಕ್ಬೇಕು ಅಂದ್ರೆ ಯಾವ್ದಕ್ಕೂ ಬರ್ಬಾರ್ದು. ಏನಕ್ಕೂ ಬರ್ಬಾರ್ದು ಕೋಡಿ ಮಾಡ್ಬೇಕು ಅವರು. ಒಂದ್ ನಿಮಿಷ ಕೊಟ್ಟು ಪಾಸ್ಬುಕ್ ಅದು ಹೇಗೆ ನೀವು ಒಂದ್ ನಿಮಿಷ ಈಗಿನ್ ಮಾಡ್ಬೇಡ. ಮೂರ್ತಿ ಸಾಲನೇ ನಮ್ಮ ಮನ್ನಾ ಮಾಡ್ಬೇಕು. ಇಲ್ಲಿಗೆ ಮಾಡ್ತಿ ಅಲ್ಲ, ಇದು ಏನ್ ಮಾಡ್ಬೇಕು ಅಂತ ಇಡ್ತಾರ. ಪಾಸ್ಬುಕ್ ಪೆನ್ನಲ್ಲಿ ಬರ್ದಿದ್ರು, ಅಕೌಂಟ್ ನಂಬರ್ ಇದೆ, ಮಾಡ್ಕೊಂಡ್ ಬಂದಿದ್ದಾರೆ. ಚೆನ್ನಾಗಿ ಸರ್ರ, ಈಗ ಒತ್ತ ಮಾಡ್ಕೊಂಡು ನಡೀತಾ ಇದೆ ಈ ಬ್ಯಾಂಕಿನ ವ್ಯವಹಾರ. ಇದು ಫುಲ್ ಶುದ್ಧ ಫ್ರಾಡ್, ಫುಲ್ ನಡೀತಾ ಇದೆ. ಈ ವ್ಯಕ್ತಿ ಇವ್ರ ಹೆಸರೇನಿದೆ, ಮ್ಯಾನೇಜರ್ ಹೆಸರು ಗಂಗಾಧರ್ ಹತ್ರ. ಯಾವ್ದೇ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇಲ್ಲ. ನಾವು ಇಲ್ಲಿ ಜನ ಕರೆದ್ರು ಅಂತ ನಮ್ ರಕ್ಷಣಾ ವೇದಿಕೆ ಕಿಶೋರ್ ಅವ್ರ ಅಧ್ಯಕ್ಷರು ಬಂದ್ರಿ ಇಲ್ಲಿ ಡಾಕ್ಯುಮೆಂಟ್ಸ್ ತೆಗ್ಸಿ ಅಂದ್ರು. ನಾವ್ ಏಕಾಏಕಿ ಬಂದು ಜನದ ಮಾತು ಕೇಳಲಿಲ್ಲ. ನಾವು ಇಲ್ಲಿ ಬಂದು ನಿನ್ನ ಹತ್ರ ಏನಿದ್ಯಪ್ಪ ದಾಖಲೆಗಳ್ಬಿಡು, ಬ್ಯಾಂಕ್ ನಡ್ಸಕ್ಕೆ ಆರ್ ಬಿ ಐ ಏನ್ ದಾಖಲೆ ಕೊಡುತ್ತೆ ಕೇಳುತ್ತೆ. ಆರ್ ಬಿ ಐ ರೆಗ್ಯುಲೇಷನ್ಸ್ ಆಕ್ಟ್ ಪ್ರಕಾರ ನಿಮ್ಗೆ ಅರ್ಹತೆ ಏನಿದೆ ನಿಮ್ಗೆ ಓಪನ್ ಮಾಡಕ್ಕೆ ಡಾಕ್ಯುಮೆಂಟ್ ಕೊಡು ಅಂತ ನಮ್ಮ ಅಧ್ಯಕ್ಷರು ಬಂದು ಕೇಳಿದ್ರು. ಇವ್ದು ಯಾವುದೇ ರೀತಿಯಾದಂಥ ದಾಖಲೆಗಳನ್ನ ಒದಗಿಸಿಲ್ಲ ನಮ್ಗೆ. ಆರ್ ಬಿ ಐ ರೆಗ್ಯುಲೇಷನ್ಸ್ ಆಕ್ಟ್ ಪ್ರಕಾರ ಆಗ್ಲಿ, ಕೋಆಪರೇಟಿವ್ ಬ್ಯಾಂಕ್ ಆಕ್ಟ್ ಪ್ರಕಾರ ಆಗ್ಲಿ, ಇವನ ಹತ್ರ ದಾಖಲೆಗಳಿಲ್ಲ. ಇವ್ರದ್ದು ಆಧಾರ್ ಕಾರ್ಡ್ ಆಗ್ಲಿ, ಇವ್ರ ಬ್ಯಾಂಕಿಂದ ಒಂದು ಸರ್ಟಿಫಿಕೇಟ್, ನಿಮ್ದು ಆಧಾರ್ ಕಾರ್ಡ್ ನಿಮ್ಗೆ ಒಂದ್ ಐತೆ ಬ್ಯಾಂಕಿಂದ ಎಲ್ಲಾ ಎಂಪ್ಲಾಯ್ಸ್ ಐತೆ ಆಧಾರ್ ಕಾರ್ಡ್, ಎಲ್ಲಾರ್ದು ಎಂಪ್ಲಾಯ್ನ ಕರ್ಸು ಆಮೇಲೆ ಯಾವ್ದೇ ಆದಂತಹ ಇಲ್ಲಿ ರಿಜಿಸ್ಟರ್ ಆಗಿಲ್ಲ ಈ ಬ್ಯಾಂಕಿದು. ಆಮೇಲೆ ತುಮಕೂರು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ಸ್ ಬ್ಯಾಂಕ್ ಆಕ್ಟ್ ಇರುತ್ತಲ್ಲ ಅಲ್ಲೂ ರಿಜಿಸ್ಟರ್ ಆಗಿಲ್ಲ. ಇದು ನಾವು ವಿಚಾರಿಸಿರೋ ಪ್ರಕಾರ ನಗರಸಭೆಯಿಂದ ಒಂದು ಚಿಕ್ಕ ಚಿಲ್ಡ್ರೆ ಅಂಗಡಿ ಓಪನ್ ಮಾಡ್ಬೇಕು ಅಂದ್ರೆ ನಗರಸಭೆ ಅವ್ರು ಲೈಸೆನ್ಸ್ ಕೇಳ್ತಾರೆ. ಹಿಂಗ್ ದೊಡ್ಡ ಇವ್ರ ಬ್ಯಾಂಕ್ ಅಂತ ಬೋರ್ಡ್ ಹಾಕೊಂಡು ಇವ್ರಿಗೆ ಫ್ರಾಡ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಇವ್ರಿಗೆ ಲೈಸೆನ್ಸ್ ತಗೊಂಡಿಲ್ಲ ಅಂದ್ರೆ ನಗರಸಭೆ ಅವ್ರು ಕಣ್ಣು ತಪ್ಪಿಸಿ ಮಾಡ್ತಿರೋದು. ಇದು ಇವರು ತಪ್ಪು ನಡೆಸ್ತಿರೋದಕ್ಕೆ ಇವರು ಧೈರ್ಯ ಇಲ್ದಿರೋ ವಿಷಯಕ್ಕೋಸ್ಕರ ಲೈಸೆನ್ಸ್ ತಗೊಂಡಿಲ್ಲ. ಈ ಕಾರಣ ವಿಷಯ ಗೊತ್ತಾಗಿ ಇಲ್ಲಿ ಲೋಕಲ್ ಹೆಡ್ಸ್ ಇದಾರೆಲ್ಲ, ಇಲ್ಲಿ ಅಲ್ಪಸಂಖ್ಯಾತ ಆಲ್ಮೋಸ್ಟ್ ಎಲ್ಲ ಬಿಡಿ ಅವರು ಕಟ್ಟೋರು ಇದಾರೆ, ಕೂಲಿ ಕಾರ್ಮಿಕರು ಇದಾರೆ, ರೈತರು ಇದಾರೆ, ಇವರೆಲ್ಲ ಬಂದು ನಮ್ಮ ಅಧ್ಯಕ್ಷರಿಗೆ ಕೇಳಿದಾಗ ಇವ್ರೇನಾದ್ರು ರೇಗ್ಬೇಡ ಬಂದು ವ್ಯವಸ್ಥೆ ಮಾಡ್ತೀನಿ ನೋಡ್ತೀನಿ, ಯಾರು ತಪ್ಪಿದೆ ಅವನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ವ್ಯವಸ್ಥೆ ಮಾಡ್ತೀನಿ ಅಂದ್ರು. ಬಂದು ನೋಡಿದ್ವಿ ಯಾವುದೇ ರೀತಿಯಾದಂಗೆ ನಾವು ಕೇಳಿದಾಗ ಮೈನ್ ಲೋಕಲ್ ಏನೇನಿದೆ ಆ ಡಾಕ್ಯುಮೆಂಟ್ಸ್ ಇವ್ರ ಹತ್ರ ಇಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನ ತಪ್ಪು ಅಂತ ಎಲ್ಲ ಸಾಮಾನ್ಯ ಜನ ಕಾಣಿಸ್ತಾ ಇದೆ. ನಾವ್ ಯಾರು ಹೇಳ್ತೀರಾ, 10 ಜನದಲ್ಲಿ ಯಾರಿಗೆ ಕೇಳಿದ್ರು ವ್ಯಕ್ತಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದೇನಿದೆ ಮುಂದಿನ ಕ್ರಮ ಕೈಗೊಳ್ಬೇಕು ಅಂತ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಇದನ್ನ ರಕ್ಷಣಾ ವೇದಿಕೆ ಪರವಾಗಿ ನಾವು ಪೊಲೀಸ್ನವ್ರಿಗೆ ಈ ತರ ಜನಕ್ಕೆ ಅನ್ಯಾಯ ಆಗ್ಬಾರ್ದು, ಫ್ರಾಡ್ ಆಗ್ತಾ ಇದೆ. ನಾವು ದುಡ್ಡು ಕಟ್ಟಿದ್ರು ಇವರು ಕಟ್ಟಿಸ್ಕೊಂಡಿರೋದಕ್ಕೆ ನಮ್ಗೆ ಚಲನ್ ಕೊಡಲ್ಲ, ಸಾಲ ತಿರಿದ್ರು ಎನ್ ಓ ಸಿ ಕೊಡಲ್ಲ, ಯಾರನ್ನ ಸತ್ರೋದ್ರೆ ಡೆತ್ ಸರ್ಟಿಫಿಕೇಟ್ ಕೊಟ್ರೆ ನಮ್ಗದು ಲೋನ್ ಕಂಟಿನ್ಯೂಷನ್ ಏನಿದೆ ಅಂತ ಕೊಡಲ್ಲ, ಪ್ರೊಸೀಜರ್ಸ್ ಇರಲ್ಲ, ಇನ್ಶೂರೆನ್ಸ್ ಇರಲ್ಲ. ಆಮೇಲೆ ನಾವು ಕಟ್ಟಿರ್ತೀವಿ, ನಾವೆಲ್ಲ ಕೂಲಿ ಕಾರ್ಮಿಕ ಕಟ್ಟಿರ್ತೀವಿ, ಲೈಫ್ಗೆ ಸೆಕ್ಯೂರಿಟಿ ಇಲ್ಲ. ಇಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ, ಆಡಿಟ್ರು ಬಂದು ಆಡಿಟ್ ಬಂದು ಕಸ್ಟಮರ್ನ ಕೇಳ್ತಾರೆ ಅಕೌಂಟ್ ಹೋಲ್ಡರ್ನ ಅಂತಾನೆ. ಇದು ಯಾವ ನ್ಯಾಯ ಸರ್? ಯಾವ ಬ್ಯಾಂಕಲ್ಲಿ ಆಡಿಟ್ರು ಬಂದು ಅಕೌಂಟ್ ಹೋಲ್ಡರ್ನ ಆಡಿಟ್ ಮಾಡ್ತಾನೆ? ಆಡಿಟ್ಟು 31 ಮಾರ್ಚಿಗೆ ಮುಗ್ದೋಯ್ತು. April 1 ಹೊಸ ವರ್ಷಾಚರಣೆ, ಇದು ವಾರ್ಷಿಕ ಹೊಸ ವರ್ಷಾಚರಣೆ April 1 ಬಂದಿದೆ. ಇವ್ರು ಇವಾಗ ಆಡಿಟ್ ಮಾಡಿಸ್ತೀನಿ ನಾನು, ಮ್ಯಾನೇಜರ್ ಬರ್ತಾನೆ ಲೆಕ್ಕ ಕೊಡ್ತೀನಿ. ಇಲ್ಲಿ ಇವ್ರದ್ದು ಡಾಕ್ಯುಮೆಂಟ್ಸ್ ಇಲ್ಲ, ಒಂದು ಅಕೌಂಟ್ ಮೇಂಟೈನ್ ಮಾಡಿಲ್ಲ, ಎಲೆಕ್ಟ್ರಾನಿಕ್ ಶೀಟ್ ಮೇಂಟೈನ್ ಮಾಡಿಲ್ಲ, ಕಂಪ್ಯೂಟರ್ ಎಲ್ಲ. ಇದು ಬ್ಯಾಂಕಾ ಇಲ್ಲ ಅಂದ್ರೆ ಏನು ಮಾರ್ಕೆಟಿಂಗ್?
ಅಂಗಡಿ ಎಲ್ಲ ಮಾರ್ತಾರಪ್ಪ, ಶಿವಶ್ರೀ ಸ್ಟೋರ್ ಆಗ್ಬಿಟ್ಟೈತೆ. ಇವನ ಹತ್ರ ವಾಷಿಂಗ್ ಮಿಷಿನ್ ಮಾರು, ಫ್ರಿಜ್ ಮಾರು ಅಂದ್ರೆ ಯಾವ ಲೆಕ್ಕ? ಇವ್ನ ವಾಷಿಂಗ್ ಮಿಷಿನ್ ತಳಕ್ ಇಲ್ಬೇಕಾ ಲೋನು? ಹಂಗ್ಬೇಕು ಅಂದ್ರೆ ನಾವು ದುಡ್ಡು ಕೊಟ್ಟು ಲೋನ್ ಮಾಡಿಸ್ಕೊಂಡು ಬಜಾಜ್ ಫೈನಾನ್ಸ್ ಯಾವ್ದು ಅಂತ ತಗಂತೀವಿ, ಬೇಡ ಕ್ಯಾಶ್ ಕಟ್ ತಗೊಂತಾರೆ. ಸರ್ ಇಲ್ಲಿ ವಾಷಿಂಗ್ ಮಿಷಿನ್ ಬೇಗ ಲೋನ್ ಆಗುತ್ತೆ. ಇಲ್ಲಿ ಅಲ್ಪಸಂಖ್ಯಾತ ಇರೋರು ಯಾರು ಇಲ್ಲಿ ಕೂಲಿ ಕಟ್ಬೇಕು, 100 ರೂಪಾಯಿ 20 ರೂಪಾಯಿ ಬಿಗ್ಬಿ ಕಟ್ಟೋರು ಇರೋದು ಇವರು. ಇವ್ನ ಯಾರು ಇಲ್ಲಿ ವಾಷಿಂಗ್ ಮಿಷಿನ್ ತಗೊಂಡ್ಬಿಟ್ಟು ಫ್ರಿಜ್ ಕಟ್ಬೇಕು ಅನ್ನೋ ಬರಲ್ಲ. ಇವನು ಆಟೋ ಓಡಿಸೋ ನೀವು ಅಯ್ಯ, ಮನೆಯವರು ಬಿಡಿ ಕಟ್ತಾರೆ, 80 ರೂಪಾಯಿ 100 ರೂಪಾಯಿ ಕಟ್ತಾರೆ ಇವರು ಬಿಗ್ಬಿ ಪಾಪ ಡೈಲಿ. ಇವ್ರು 10,000 ಸಾಲ ತೊಳಕ್ ಬರ್ತಾನೆ ವಾಷಿಂಗ್ ಮಿಷಿನ್ ತಗೊಂಡ್ ಅಂತ ಆಮಿಷ ಹೊಡೆದ್ರೆ ಯಾರು ತಗೊಂತಾರೆ ವಾಷಿಂಗ್ ಮಿಷಿನ್? ತಗೊಂಡ್ರೆ ಲೋನ್ ಅಂತಾರೆ. ಇದು ತಪ್ಪಲ್ವ? ಇದನ್ನ ನಾವು ನಮ್ಮ ಶಿರಾ ರಕ್ಷಣಾ ವೇದಿಕೆ ಅಂತ ಖಂಡಿಸ್ತೀವಿ ನಾವು. ಒಂದ್ ನಿಮಿಷ ಬಾರವ್ರು ಕಳಿಸಿ ಸರ್, ಅದು ಬಾರವ್ರು ಹೇಳಿದಕ್ಕೆ ನಾವು ಬರ್ತೀವಿ. ನಮ್ಗೆ ಏನೋ ಪ್ರಾಡಕ್ಟ್ ಕೊಡಿ ಸರ್, ಗಂಡ ಪ್ರಕಾರ ಕಟ್ಕೊಳ್ತೀವಿ. ಯಾಕಂದ್ರೆ ಒಂದೇ ಸರಿ 10,000 ರೂಪಾಯಿ ಮೊಬೈಲ್ ತಗೊಳಕ್ ಆಗೋದಿಲ್ಲ. ಸ್ಪಂದನ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಫೈನಾನ್ಷಿಯಲ್ ಕಂಪನಿ ಲಿಮಿಟೆಡ್ ಅಂತ ಮಾಡಿದಾರೆ. ಇಲ್ಲಿ ಫೈನಾನ್ಷಿಯಲ್ ಕಂಪನಿ ಲಿಮಿಟೆಡ್ ಅಂತ ಏನಿದೆ, ಲಿಮಿಟೆಡ್ ಅಷ್ಟೇ ಇದೆ. ಒಂದು ಬಂದು ಇದು ಮೂಲ ಬಂದ್ಬಿಟ್ಟು ಆಂಧ್ರ, ಆಂಧ್ರದೊಂದು ಫೈನಾನ್ಷಿಯಲ್ ಕಂಪನಿ ಇಲ್ಲ. ಸ್ನೇಹಿತರು ಹೇಳ್ದಂಗೆ ಯಾವುದೇ ದಾಖಲಾತಿಗಳಿಲ್ಲ, ಆರ್ಬಿಐ ಆಗಿರ್ಬೋದು, ನಗರಸಭೆದ ಆಗಿರ್ಬೋದು, ಪೊಲೀಸ್ ಆಗಿ ಯಾವುದೇ ದಾಖಲಾತಿಗಳು ಇವ್ರ ಹತ್ರ ಇಲ್ಲ. ಸೊ ಇವ್ರು 10 ಜನಕ್ಕೆ ಒಂದು ಗ್ರೂಪ್ ಮಾಡ್ತಾರೆ, 10 ಜನಕ್ಕೆ ಲೋನ್ ಕೊಡ್ತಾರೆ. ಆ 10 ಜನಗಳ ಲೋನು 10 ಜನ ಸೇರಿ ರಿಕವರ್ ಮಾಡಿ ಕಟ್ಟುವಂಥದ್ದು. ಆಮೇಲೆ ಮುಂದಿನ ಸಾಲಕ್ಕೆ ಇವ್ರ ಹತ್ರ ಅರ್ಜಿ ತಗೋತಾರೆ, ಅದನ್ನು ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತ ಹೇಳ್ಬಿಟ್ಟು ಇವ್ರನ್ನ ಅಲ್ಸೋದು. ಅಲ್ಲಿ ಬೇರೆ ಹಳ್ಳಿಗಳಿಂದೆಲ್ಲ ಗ್ರಾಮೀಣ ಪ್ರದೇಶದಿಂದ ಹೆಣ್ಮಕ್ಳೆಲ್ಲ ಬರಬೇಕು, ಸಿಂಗಲ್ ಸಿಂಗಲ್ ಆಗಿ ಬರ್ತಾರೆ. ಅವ್ರಿಗೆ ಸರಿಯಾದ ಸಮಯಕ್ಕೆ ಬಸ್ ಇರೋದಿಲ್ಲ, ಹಳ್ಳಿಯಿಂದ ಎಲ್ಲ ಬರಬೇಕು. ಹೆಣ್ಮಕ್ಳೆಲ್ಲ ಬಂದು ಇಲ್ಲೆಲ್ಲ ಇವರ ಆಫೀಸ್ ಹತ್ರ ಅಲಿಯೋದು, ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಹೇಳೋದು. ಆಮೇಲೆ ಈ ಗ್ರೂಪ್ ಅಲ್ಲಿ ಸಾಲ ತಗೊಂಡ್ರ ಅಂತಾರೆ ಅಥವಾ ಮೆಂಬರ್ಸ್ ಆಗಿರೋಂಥವ್ರು ಸತ್ತೋದ್ರೆ ಸಾಲ ಮನ್ನಾ ಆಗಲಿ. ಈ ಸಾಲ ಮನ್ನಕ್ಕೆ ಬೇಕಾದಂತ ದಾಖಲಾತಿ ಸರ್ಟಿಫಿಕೇಟ್ ಇದನ್ನೆಲ್ಲ ತಂದ್ಕೊಟ್ರೆ ಇಲ್ಲಿ ಯಾರು ಸ್ಪಂದಿಸಲ್ಲ. ಸೊ ಹಾಗಾಗಿ ಈ ಒಂದು ಫೈನಾನ್ಸ್ ಕಂಪ್ನಿಗೆ ಸ್ಪಂದನೆ ಹೆಸರು ಬೇರೆ ಇಟ್ಕೊಂಡು ಇಲ್ಲೆಲ್ಲ ತುಂಬಾ ಫ್ರಾಡ್ ಮಾಡ್ತಾರೆ. ಆದಷ್ಟು ಬೇಗ ಇದನ್ನ ಸುಮಾರು ಜನ ಗ್ರಾಹಕರು ಏನಿದ್ದಾರೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.